ಆ ಶೋಭಾ ಕರಂದ್ಲಾಜೆ ಮಂತ್ರಿ, ಶೋಭಾ ಕರಂದ್ಲಾಜೆ ಮಂತ್ರಿ, ನೀ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಮ್ಮ ತಾಯಿ? ಇವತ್ತು ನನಗೆ ಬಾಯಿ ಬಿಟ್ಟಿದ್ದ, ಅವ್ರನ್ನ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೆ? ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನ ಸೋಲ್ಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಶೋಭಾ ಕರಂದ್ಲಾಜೆ ಮಂತ್ರಿ, ಶೋಭಾ ಕರಂದ್ಲಾಜೆ ಮಂತ್ರಿ, ನೀ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಮ್ಮ ತಾಯಿ? ಇವತ್ತು ನನಗೆ ಬಾಯಿ ಬಿಟ್ಟಿದ್ದ, ಅವ್ರನ್ನ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ? ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನ ಸೋಲ್ಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಶೋಭಾ ಕರಂದ್ಲಾಜೆ ಮಂತ್ರಿ, ಶೋಭಾ ಕರಂದ್ಲಾಜೆ ಮಂತ್ರಿ, ನೀ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಮ್ಮ ತಾಯಿ? ಇವತ್ತು ನನಗೆ ಬಾಯಿ ಬಿಟ್ಟಿದ್ದ, ಅವ್ರನ್ನ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ? ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನ ಸೋಲ್ಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಶೋಭಾ ಕರಂದ್ಲಾಜೆ ಮಂತ್ರಿ, ಶೋಭಾ ಕರಂದ್ಲಾಜೆ ಮಂತ್ರಿ, ನೀ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಮ್ಮ ತಾಯಿ? ಇವತ್ತು ನನಗೆ ಬಾಯಿ ಬಿಟ್ಟಿದ್ದ, ಅವ್ರನ್ನ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ? ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನ ಸೋಲ್ಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ಶೋಭಾ ಕರಂದ್ಲಾಜೆ ಮಂತ್ರಿ, ಶೋಭಾ ಕರಂದ್ಲಾಜೆ ಮಂತ್ರಿ, ನೀ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಮ್ಮ ತಾಯಿ? ಇವತ್ತು ನನಗೆ ಬಾಯಿ ಬಿಟ್ಟಿದ್ದ, ಅವ್ರನ್ನ ಗೆಲ್ಲಿಸ್ಬೇಕಾ? ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ? ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನ ಸೋಲ್ಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.